ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣ್ತಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವೀಡಿಯೋಸಲ್ಲೂ ಯಾಕೆ ಸಾರಿ ನಾನು ಎಲ್ಲ ವೀಡಿಯೋಸ್ ಜಾಸ್ತಿ ಮಾಡಿಲ್ಲ, ಜಸ್ಟ್ ಒಂದು ವೀಡಿಯೋ ಮಾಡಿದ್ದೆ, ಅದು 23 ಅಂದರೆ ಮೊನ್ನೆ ಅಪ್ಲೋಡ್ ಮಾಡಿದ್ದೆ. ಒಳ್ಳೆ ಬೆಂಬಲ ಕೊಟ್ಟಿದ್ದೀರಾ. ಆಲ್ಮೋಸ್ಟ್ ನಾನು ಅದರಲ್ಲಿ ಜಾಸ್ತಿ ಮಾತಾಡಿಲ್ಲ ಅನ್ನೋದಕ್ಕಿಂತ ಅಲ್ಲಿ ಕಂಟೆಂಟ್ ಏನು ಮಾತಾಡೋ ಅಷ್ಟಂತೂ ಜಾಸ್ತಿ ಇರಲಿಲ್ಲ. ಬಟ್ ನಾನು ಶೂಟ್ ಮಾಡಿರೋದ್ರಿಂದ ಮಾಡಿರೋಂಥ ವೀಡಿಯೋನ ಹಾಗೆ ಅಪ್ಲೋಡ್ ಮಾಡಿದೆ ಟೈಮ್ ಲ್ಯಾಪ್ಸ್ ಮಾಡಿ. ಎಲ್ಲರಿಗೂ ಇಷ್ಟ ಆಗಿದೆ, ಹಾಗೆ ಲೈಕ್ ಮಾಡಿದ್ದೀರಾ ಮತ್ತು ಕಾಮೆಂಟು ಮಾಡಿದ್ದೀರಾ, ತುಂಬ ಸಂತೋಷ ಆಯಿತು. ಬ್ಲಾಗ್ ಮಾಡಬೇಕಾದ್ರೆ ಮೊದಲನೇದಾಗಿ ನಮ್ಮ ಕನ್ನಡ ಅಂದರೆ ಕನ್ನಡ ಇಂಡಸ್ಟ್ರಿ ಅನ್ನೋದಕ್ಕಿಂತ ಕನ್ನಡ ಲ್ಯಾಂಗ್ವೇಜಲ್ಲಿ ಯೂಟ್ಯೂಬರ್ಸ್ ಕಡಿಮೆ ಇದ್ದಾರೆ, ಹಾಗೆ ಬ್ಲಾಗರ್ಸ್ ಕಡಿಮೆ ಇದ್ದಾರೆ. ಸ್ಟ್ಯಾಟಿಕ್ಸ್ ಪ್ರಕಾರ ವ್ಯೂಸ್ ಹೋಗ್ತಿಲ್ಲ, ಇಟ್ ಮೀನ್ಸ್ ಜನ ನೋಡ್ತಿಲ್ಲ ವ್ಯೂಸ್. ಅಂದರೆ ಸಬ್ಸ್ಕ್ರೈಬ್ ಆದ್ರೂ ಚಾನಲ್ಗೆ ವ್ಯೂಸ್ ಜನ ನೋಡ್ತಾನೆ ಇಲ್ಲ. ಆದ್ದರಿಂದ ಬ್ಲಾಗರ್ಸ್ ಆಗಿರ್ಬೋದು ಅಥವಾ ಯೂಟ್ಯೂಬರ್ಸ್ ಆಗಿರ್ಬೋದು ಬೇಸರ ವ್ಯಕ್ತಪಡಿಸ್ತಿದ್ದಾರೆ, ಅದು ನಮ್ಮ ಕನ್ನಡಕ್ಕೆ ಅವಮಾನ ಅನಿಸುತ್ತೆ ನನ್ನ ಪ್ರಕಾರ. ಆಲ್ಮೋಸ್ಟ್ ನಾವೆಲ್ಲ ಚಾನಲ್ಸು ಅಬ್ಸರ್ವ್ ಮಾಡಿರ್ತೀವಿ, ಬೇರೆ ಲ್ಯಾಂಗ್ವೇಜ್ ಚಾನಲ್ಸು ಅಬ್ಸರ್ವ್ ಮಾಡಿರ್ತೀವಿ, ಅದರಲ್ಲಿ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇರ್ತಾರೆ. ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿ ನಮ್ಮ ಕನ್ನಡ ಇದರಲ್ಲಿ ಮಾತ್ರ ಯಾಕೆ ಈ ರೀತಿ ಯೂಟ್ಯೂಬರ್ಸ್ ಕಡಿಮೆ ಇದ್ದಾರೆ, ಪ್ಲಸ್ ಸಬ್ಸ್ಕ್ರೈಬರ್ಸ್ ಕಡಿಮೆ ಇದ್ದಾರೆ ಅಂದರೆ ಈ ಒಂದು ಬೇಜಾರಿನ ಸಂಗತಿ. ಕನ್ನಡದಲ್ಲಿ ವ್ಯೂಸ್ ಹೋಗ್ತಿಲ್ಲ ಅನ್ನೋದಕ್ಕೆ ರೀಸನ್ ಕಂಟೆಂಟ್ ಸರಿಯಾಗಿ ಇರದೇ ಇರ್ಬೋದು, ಅಥವಾ ನಮ್ಮ ಜನಕ್ಕೆ ಬೇರೆ ಭಾಷೆ ವ್ಯಾಮೋಹ ಜಾಸ್ತಿ ಇರ್ಬೋದು. ಏನೇ ಆದರೂ ನಾವು ಕೊಡೋವಂಥ ಕಂಟೆಂಟ್ ಕೊಡ್ತಾ ಇರೋಣ, ಜನಕ್ಕೆ ಇಷ್ಟ ಆದರೆ ಖಂಡಿತ ಬೆಂಬಲ ಕೊಟ್ಟೇ ಕೊಡ್ತಾರೆ. ವೀಡಿಯೋಗಳೆಲ್ಲನೂ ಔಟ್ಸೈಡ್ ಇರುತ್ತೆ, ಯಾಕಂದರೆ ನಾನು ಅಂದರೆ ಹಳ್ಳಿ ಬಿಟ್ಟು ಸ್ವಲ್ಪ ಕಾಡು ಮಧ್ಯದಲ್ಲಿರುವಂಥ ಹೊಲ ಅಥವಾ ಏನೋ ಅಂತಾರೆ ಆ ರೀತಿ ಹೊಲದ ಕಡೆ ಇರೋ ಕಡೆ ಎಲ್ಲ ಶೂಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಗುಡ್ಡಗಾಡು ಪ್ರದೇಶಗಳು, ಎಲ್ಲ ಕಾಡು ಬಿಟ್ಟು ನಾಡು ಬರ್ತಿದ್ದಾರೆ, ನಾಡು ಬಿಟ್ಟು ಕಾಡು ಬರ್ತಿದ್ದಾರೆ. ಇಲ್ಲ ಕಾಡನ್ನೆಲ್ಲ ಆಗ್ದು ಏನೇನೋ ಮಾಡ್ತಿದ್ದಾರೆ, ಆ ಕ್ಲಿಪ್ಸು ನೆಕ್ಸ್ಟ್ ಹಾಕ್ತೀನಿ ನೋಡಿ.